ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಜಿಎಸ್ಪಿನ್ ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಕನಕಗಿರಿಯ ನವಲಿಯಲ್ಲಿ ಮರಳಿನ ದಿಬ್ಬ ಕುಸಿದು 3 ಮಕ್ಕಳು ಸಾವು. ವಿದ್ಯಾನಗರದಲ್ಲಿ ಈಶಾನ್ಯ ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಆರಂಭ. ಮತ್ತು ಅಂಜನಾದ್ರಿ ಬೆಟ್ಟದ ಹತ್ತಿರ ಭೂನಿಗೆ ಬಿದ್ದ ಕರಡಿ. ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ನವಲಿ ಗ್ರಾಮದಲ್ಲಿ ಮರಳಿನ ದಿಬ್ಬ ಕುಸಿದು 3 ಮಕ್ಕಳು ಮೃತಪಟ್ಟಿರುವ ಘಟನೆ ನಡೆದಿದೆ. ಬಡ ಕುಟುಂಬ ಕೂಲಿ ನಾಲಿಯಾದರೂ ಜೀವನ ಮಾಡೋಣ ಅಂತ ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದಿತ್ತು. ಇನ್ನು ಮಕ್ಕಳ ಸಮೇತ ಕರೆದುಕೊಂಡು ಬಂದ ಆ ಕುಟುಂಬಕ್ಕೆ ಮರಳು ಮಾಫಿಯಾ ಇದೀಗ ಮರಣ ಮೃದಂಗವನ್ನೇ ಬಾರಿಸಿದೆ. ಹೌದು, ಅಕ್ರಮ ಮರಳು ಮಾಫಿಯಾಕ್ಕೆ ಅಮಾಯಕ 3 ಮಕ್ಕಳು ಬಲಿಯಾಗಿದ್ದು ಅಧಿಕಾರಿಗಳಿಗೆ ಗ್ರಾಮಸ್ಥರು ಇಡೀ ಶಾಪ ಹಾಕ್ತಾ ಇದ್ದಾರೆ. ಈ ದುರಂತ ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಮರಳಿನ ದಿಬ್ಬ ಕುಸಿದು ಸಾವನ್ನಪ್ಪಿದ್ದ ಮುದ್ದು ಕಂದಮ್ಮಗಳು ಅಕ್ರಮ ಮರಳು ಮಾಫಿಯಾಗೆ ಸಾಥ್ ನೀಡಿದ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ಇದೆಲ್ಲ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ನವಲಿ ಗ್ರಾಮದಲ್ಲಿ. ಹೌದು, ಅಕ್ರಮ ಮರಳು ಮಾಫಿಯಾಕ್ಕೆ ಹೊರ ರಾಜ್ಯದ ಅಮಾಯಕ 3 ಮಕ್ಕಳು ಬಲಿಯಾಗಿದ್ದಾರೆ. ಕನಕಗಿರಿ ತಾಲೂಕಿನ ನವಲಿ ಹೊರವಲಯದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಮಹಾರಾಷ್ಟ್ರ ರಾಜ್ಯದ ರಾಯಗಡ ಜಿಲ್ಲೆಯ ಅಲೆಮಾರಿ ಜನಾಂಗದ 7 ವರ್ಷದ ಸೋನು, 4 ವರ್ಷದ ಕವಿತಾ, 2 ವರ್ಷದ ಸವಿತಾ ದುರಂತ ಅಂತ್ಯ ಕಂಡಿದ್ದಾರೆ. ಕಳೆದ 1 ತಿಂಗಳಿಂದ ಗ್ರಾಮದ ತಾಂಡವರದಲ್ಲಿದ್ದ ಈ ಕುಟುಂಬ ಶೆಡ್ ಹಾಕಿಕೊಂಡಿತ್ತು. ಅಲ್ಲದೆ ಕಟ್ಟಿಗೆಗಳನ್ನು ಸಂಗ್ರಹಿಸಿ ಇದ್ದಲಿಯನ್ನು ತಯಾರು ಮಾಡುವಂಥ ಕೂಲಿ ಕೆಲಸ ಇವರು ಮಾಡ್ತಾಯಿದ್ರು. ಆದರೆ ಇಂದು ಮಕ್ಕಳು ಆಟವಾಡಲು ಅಕ್ರಮವಾಗಿ ತೆಗೆದ ಮರಳಿನ ತೆಗ್ಗು ಪ್ರದೇಶದಲ್ಲಿ ತೆರಳಿದ್ದಾರೆ. ಆದರೆ ವಿಧಿ ಆಟದಂತೆ ಯಮನ ಸ್ವರೂಪದಲ್ಲಿದ್ದ ಮರಳಿನ ದಿಬ್ಬ ಮಕ್ಕಳ ಮೇಲೆ ಕುಸಿದಿದೆ. ಇದರ ಪರಿಣಾಮ 3 ಮಕ್ಕಳು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಅದೃಷ್ಟವಶಾತ್ ಇನ್ನು 3 ಮಕ್ಕಳು ಪ್ರಾಣಾಯಪದಿಂದ ಪಾರಾಗಿದ್ದಾರೆ. ಇನ್ನು ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಅಕ್ರಮ ಮುಗಿಲು ಮುಟ್ಟಿತು. ಸ್ಥಳಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡುತ್ತಿದ್ದಂತೆಯೇ ಗ್ರಾಮಸ್ಥರು ಅಧಿಕಾರಿಗಳನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಪ್ರತಿ ಬಾರಿ ಅಕ್ರಮ ಮರಳು ದಂಧೆ ಬಗ್ಗೆ ದೂರು ಕೊಟ್ಟರು, ನೀವು ಮಾಮೂಲು ತೆಗೆದುಕೊಂಡು ಸುಮ್ಮನಾಗ್ತಿದ್ದೀರಿ, ನೀವೆಲ್ಲ ಸರಿ ಇದ್ದರೆ ಇಂಥ ಘಟನೆ ಆಗ್ತಾ ಇರಲಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಕನಕಗಿರಿ ಪೊಲೀಸರು ಭೇಟಿ ನೀಡಿದ್ದು ಜಮೀನು ಮಾಲೀಕರು ಸೇರಿದಂತೆ ಮರಳು ದಂಧೆಕೋರರ ಮೇಲೆ ಪ್ರಕರಣ ದಾಖಲಿಸಲು ಮುಂದಾಗಿದ್ದಾರೆ. ಮರಳು ದಂಧೆಯ ಅಮಾಯಕ ಮುದ್ದು ಮಕ್ಕಳನ್ನು ಬಲಿ ತೆಗೆದುಕೊಂಡಿದ್ದು ದುರಂತವೇ ಸರಿ. ಈಗಲಾದರೂ ಮಾಮೂಲು ಆಸೆಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸೋದು ಬಿಟ್ಟು ದುರಂತಕ್ಕೆ ಕಾರಣರಾದ ದಂಧೆಕೋರರ ಮೇಲೆ ಕ್ರಮ ತೆಗೆದುಕೊಂಡು ಅಕ್ರಮ ಮರಳು ಮಾಫಿಯಾ ದಂಧೆಗೆ ಕಡಿವಾಣ ಹಾಕಬೇಕಿದೆ. ಅವರು ಪಶ್ಚಿಮ ಬಂಗಾಳ ಮೂಲದವರು, ಲೇಬರ್ ಕಾರ್ಮಿಕರು, ಅವರು ಹೊಟ್ಟೆಪಾಡಿಗಾಗಿ
ಇಲ್ಲಿ ಬಂದು ಜಾಲಿ ಗಿಡವನ್ನು ಕಡಿದು ಇಡ್ಲಿಯನ್ನು ಮಾರುವಂತ ಒಂದು ಕುಟುಂಬದವರು, ಅವರಿಗೆ ಭಾಷೆ ಗೊತ್ತಿಲ್ಲ, ಅವ್ರ ಹೊಟ್ಟೆಪಡೆಗಾಗಿ ಇಲ್ಲೇ ಬಂದಿರತಕ್ಕಂಥವ್ರು, ಅಮಾಯಕರ ಜೀವಗಳೆಲ್ಲ ಇವತ್ತೇನು ಬಲಿ ಪಡೆದಿದೆಯಲ್ಲ ಅದ್ರ ಬಗಲಿಗೆಲ್ಲ ಅವ್ರು ಟೆಂಟ್ ಹಾಕೊಂಡು ತಮ್ಮ ಜೀವನ ನಡೆಸುವಂಥವ್ರು, ಏನು 3 ಜನ ಹೆಣ್ಮಕ್ಳು ಏನು ಬಲಿಯಾಗಿದ್ದಾರೆ ಅದ್ರ ಪಕ್ಕನೆ ಅವ್ರ ಟೆಂಟ್ ಇರೋದ್ರಿಂದ ಈ ಅನಾಹುತಕ್ಕೆ ಮುಖ್ಯ ಕಾರಣ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಇಲ್ಲಿ ಇದೇನು ಖಾಸಗಿ ಜಾಗನ ಅಥವಾ ಸರ್ಕಾರದ ಏನಾದರೂ ಪಾಯಿಂಟ್ ಮಾಡಿದ್ರೆ ಇಲ್ಲಿ ಉಸಿಗಿಂದು ಯಾವ ಥರ ಅಂತ? ಇದು ಸರ್ಕಾರಿ ಪಡ, ಅಲಾಟ್ಮೆಂಟ್ ಭೂಮಿ, ಇದನ್ನ ಪೂಜಾರಿಗಳಿಗೆ ಕೊಟ್ಟಿತ್ತು. ಇದನ್ನ ಏನ್ ಮಾಡಿದ್ರು, ಈಗೇನು ದರಳೆ ಮರಳು ದಂಧೆಕ್ ಅವ್ರು ಏನಿದಾರಲ್ಲ ಅವರು ಅದನ್ನ ಅವ್ರಿಗೆ ಒತ್ತಾಯ ಹಾಕೋದ್ರ ಮೂಲಕ, ಏನ್ ಜಮೀನ್ ಮಾಲೀಕರ ಮೇಲೆ ಒತ್ತಾಯ ಹಾಕೋದ್ರ ಮೂಲಕ ಇದನ್ನ ಪಡ್ಕೊಂಡು ಏನು ಅಕ್ರಮ ಮರಳುಗಾರಿಕೆ ನಡೆಸಿದ್ದಾರೆ. ಇದೆಲ್ಲ ಅಧಿಕಾರಿಗಳ ಗಮನಕ್ಕಿದೆ ಅಂತ ಈ ಸಂದರ್ಭದಲ್ಲಿ ನಡೀತಾ ಇದೆ. ಸುಮಾರು ಇದು 6-7 ತಿಂಗಳಿಂದ ನಿರಂತರವಾಗಿ ಇಲ್ಲಿ ನಡೀತಾ ಇದೆ. ಇಲ್ಲೇ ಪಕ್ಕದಲ್ಲಿ ತಾಂಡದ ಶಾಲೆ ಇದೆ, ಶಾಲೆಯಲ್ಲಿ ಕೂಡ ಇದು ಮುಂದಾದರೂ ಈ ಘಟನೆ ಮರುಕಳಿಸುವುದು ಅಂತಂದೇಳಿ ನಮ್ಮ ಒಂದು ಸಂತಾಪ. ಗಂಗಾವತಿ ನಗರದ ಶ್ರೀ ಕೃಷ್ಣದೇವರಾಯ ಸರ್ಕಲ್ನಲ್ಲಿ ಸಚಿವರಾದ ಬಿ ಶ್ರೀರಾಮುಲು ಅವರ ಅಭಿಮಾನಿಗಳು ಪ್ರತಿಭಟನೆ ನಡೆಸಿ ರಾಜ್ಯದಲ್ಲಿರುವ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವರಾದ ಬಿ ಶ್ರೀರಾಮುಲು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ಶ್ರೀರಾಮುಲು ಅಭಿಮಾನಿ ಬಳಗದ ಸದಸ್ಯರುಗಳು ಶ್ರೀ ಕೃಷ್ಣದೇವರಾಯ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವರಾದ ಬಿ ಶ್ರೀರಾಮುಲು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು, ಇಲ್ಲದಿದ್ದರೆ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದರು. ಯಡಿಯೂರಪ್ಪ ಅವರಿಗೆ ಹಾಗೂ ಅಮಿತ್ ಶಾ ಹಾಗೂ ಬಿ ಎಲ್ ಸಂತೋಷ್ ಅವರಿಗೆ ನಮ್ಮ ಸಮಾಜ ಕಡೆಯಿಂದ ಧಿಕ್ಕಾರವನ್ನು ಕೂಗುತ್ತಾ, ಹಾಗೆ ನಮ್ಮ ಸಮಾಜ ಹಿರಿಯರಾದಂಥ ಶ್ರೀರಾಮುಲು ಅವರು ನನಗೆ ಡಿ ಸಿ ಎಂ ಕೊಡ್ರಿ, ನನಗೆ ಮಂತ್ರಿ ಸ್ಥಾನ ಕೊಡ್ರಿ ಅಂತ ಯಾವತ್ತೂ ಬೇಡಿಕೆ ಇಟ್ಟಿದ್ದವರಲ್ಲ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ತಾವೇ ಶ್ರೀರಾಮ ಅವರಿಗೆ ಡಿ ಸಿ ಎಂ ಕೊಡ್ತೀನಿ ಅಂತ ಹೇಳಿ ಎಲೆಕ್ಷನ್ ಟೈಮ್ನಲ್ಲಿ ಅವರಿಗೆಲ್ಲ ತಮ್ಮ ಕೆಲಸವಾಗುವಂಥ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಈಗ ನಮ್ಮ ಸಮಾಜಕ್ಕೆ ಒಂದು ಅನ್ಯಾಯ ಮಾಡಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಪ್ರತಿ ಸರ್ಕಾರ ಟೈಮ್ನಲ್ಲಿ 2-3 ಸಚಿವ ಸ್ಥಾನ ಕೊಡ್ತಿದ್ರು, ಆದರೆ ಈ ಸತಿ ಬರೀ ಶ್ರೀರಾಮ ಅವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟು ಡಿ ಸಿ ಎಂ ಕೊಡ್ತೀನಿ ಅಂತೇಳಿ ಸೆಂಟ್ರಲಿಂದ ಹಿಡಿದು ಸ್ಟೇಟ್ಲಿಂದ ಹಿಡಿದು ತಾವೇ ಅನೌನ್ಸ್ಮೆಂಟ್ ಮಾಡಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಈ ಅನ್ಯಾಯವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀರಾಮುಲು ಅವರಿಗೆ ಡಿ ಸಿ ಎಂ ಕೊಡದಿದ್ದರೆ ಮುಂದಿನ ದಿನ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಹಾಗೆ ಮುಂದಿನ ದಿನ ಮಾಡಿ ಎಲೆಕ್ಷನ್ ಟೈಮಲ್ಲಿ ಈ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಎಲ್ಲಿಯೂ ಬಿಜೆಪಿ ಸರ್ಕಾರ ಬರೋದಿಲ್ಲ. ಮತ್ತು ರಾಜ್ಯ ಸರ್ಕಾರ ಯಡಿಯೂರಪ್ಪನವರು ಏನು ಮೊದಲು ಮಾತು ಕೊಟ್ಟಿದ್ರು ಶ್ರೀರಾಮುಲು ಅವರಿಗೆ ಡಿ ಸಿ ಎಂ ಕೊಡ್ತೇವೆ ಅಂತೇಳಿ, ಇವತ್ತು ಆ ವಿಶ್ವಾಸದ್ರೋಹ ಬಗೆದಿದ್ದಾರೆ. ಅಮಿತ್ ಶಾ ಅವರು ಮೇಲೆ ಹೈಕಮಾಂಡ್ ಸಹಿತ ಹೇಳಿದ್ರು ಕೂಡ ಇವತ್ತು ಡಿ ಸಿ ಎಂ ಸ್ಥಾನ ಕೊಟ್ಟಿಲ್ಲ. ಇವತ್ತು ನಮ್ಮ ವಾಲ್ಮೀಕಿ ಸಮಾಜ ಇವತ್ತು ರಾಜ್ಯಾದ್ಯಂತ 70 ಲಕ್ಷ ಜನಸಂಖ್ಯೆ ಇದ್ದರು, 80 ಲಕ್ಷ ಜನಸಂಖ್ಯೆ ಇದ್ದರೂ ಕೂಡ ಇವತ್ತು ಒಂದೇ ಕೊಟ್ಟಿದ್ದಾರೆ. ಮೊದಲು 3 ಕೊಡ್ತೀನಿ ಅಂತೇಳಿ ಒಪ್ಕೊಂಡಿದ್ರು, ಬಟ್ ಇವತ್ತು ಡಿ ಸಿ ಎಂ ಕೊಡ್ತೇನೆ ಅಂತೇಳಿ ಒಂದು ಸೀಟ್ ಕೊಟ್ಟು ಭಾಳ ವಿಶ್ವಾಸದ್ರೋಹ ಬಗೆದಿದ್ದಾರೆ. ಏನಪ್ಪ ಅಂದರೆ ನಾವು ಇದನ್ನ ಭಾಳ ಖಂಡಿಸ್ತೀವಿ. ಹಾಗಾಗಿ ಇನ್ಮೇಲೆ ನಾವು ನಮ್ಮ ಬಿಜೆಪಿಯ ನಮ್ಮ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಈಗೇನದೀವಿ, ನಾವು ರಾಜೀನಾಮೆ ಕೊಡೋಕ್ಕೆ ಸಿದ್ಧರಾಗಿದ್ದೇವೆ. ಈ ವಾಲ್ಮೀಕಿ ಸಮಾಜ ಸುಮಾರು ಕರ್ನಾಟಕದಲ್ಲಿ 80 ಲಕ್ಷ ಅಧಿಕ ಜನಸಂಖ್ಯೆ ಉಳ್ಳ ಒಂದು ಪ್ರಬಲವಾದಂಥ ಸಮಾಜವನ್ನು ಸಮಾಜ ನಾಯಕರನ್ನು ಮುಂದಿಟ್ಟುಕೊಂಡು ಯಾವತ್ತೂ ರಾಮನ್ ಅವರು ಕೇಳಿಲ್ಲ, ನಾನು ಡಿ ಸಿ ಎಂ ಮಾಡ್ರಿ, ನಾನು ಆ ಪೋಸ್ಟ್ ಕೊಡ್ರಿ, ಈ ಪೋಸ್ಟ್ ಕೊಡಲಿ ಎಂದು ಯಾವತ್ತೂ ಕೇಳದ. ಅವರಿಗೆ ಇಲ್ಲದ ಒಂದು ನಮ್ಮ ಜನಾಂಗಕ್ಕೆ ಆಸೆಯನ್ನು ತುಂಬಿ ನಿಮ್ಮ ಜನಾಂಗಕ್ಕೆ ರಾಮುಲ್ ಅವ್ರನ್ನ ಡಿ ಸಿ ಎಂ ಮಾಡ್ತೀವಿ ಅಂತಂದೇಳಿ ಪ್ರತಿ ಬಾರಿ ಹೇಳಿಕೊಳ್ಳುತ್ತಾ ಬಂದು ಇವತ್ತು ಮರತಾರಿ ಧೋರಣೆಯನ್ನು ತೋರಿದ್ದಾರೆ. ಆದರೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀವಿ, ಇದೇ ಕೆಲಸವನ್ನು ಇದೇ ರೀತಿ ಮಾಡಿಕೊಂತ ಹೋದರೆ ಮುಂದಿನ ದಿನದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಈ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಒಂದು ಸ್ಥಾನ ಬರಲಿ ಅನ್ನೋಂತ ಒಂದು ಮಾತು ಹೇಳ್ತೀವಿ ನಾವು. ಯಾಕಂದ್ರೆ ಎಲ್ಲರಿಗೂ ಇದೇ ರೀತಿ ಮೋಸ ಮಾಡಿಕೊಂತ ಹೋದರೆ ಇನ್ನು ನಾವು ಹಿಂದುಳಿದ ನಾಯಕರು ಬೆಳೆಯುವುದೇ ಯಾಕೆ? ರಾಜ್ಯದ ಇತಿಹಾಸದಲ್ಲಿ ಒಂದು
ವಾಲ್ಮೀಕಿ ಸಮಾಜಕ್ಕೆ ಒಂದು ಮರೆಯಲಾದಂತ ಒಂದು ಕ್ಷಣ ಇವತ್ತು. ಯಾಕಂದ್ರೆ ಶ್ರೀರಾಮುಲು ಒಂದು ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ವಾಲ್ಮೀಕಿ ಸಮಾಜ ಒಂದು ಶಕ್ತಿ. ಅದು ಇವತ್ತು ಅಂತ ಶಕ್ತಿನ ಗುಪ್ತಿಸುವಂತ ಕೆಲಸ BJP ಸರ್ಕಾರ ಮಾಡಿದಂದ್ರೆ ಇವತ್ತು ಶ್ರೀರಾಮುಲ ಮೇಲೆ ತಲೆ ಮೇಲೆ ಕಾಲಿಟ್ಟಿದ್ದಲ್ಲ, ಇಡೀ 80 ಲಕ್ಷ ವಾಲ್ಮೀಕಿ ಸಮಾಜದ ಮೇಲೆ ಇವತ್ತು BJP ಸರ್ಕಾರ ಕಾಲಿಟ್ಟಿದೆ. ನಾವು ನಿನ್ನೆ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕೂಡ ನಿನ್ನೆ ಒಂದು ಧರಣಿ ಮಾಡಿದ್ದೀವಿ, ಹೋರಾಟ ಮಾಡಿದ್ದೀವಿ. ನಾವು ಎಲ್ಲ ನಮಗೆ DSP SPಗಳೆಲ್ಲ ನಿಮ್ಗೆ ಅಂದರೆ ನಿಮ್ಮ ಮೇಲೆ ಕೇಸ್ ಮಾಡ್ತೀವಲ್ಲ, ಕೇಸ್ ಮಾಡಿದ್ರು ಒಳಗೆ ಹೋಗಕ್ಕೆ ನಡೀದೀವಿ, ಹೊರಗೆ ಬರೋ ಎಲ್ಲದಕ್ಕೂ ನಡೀದೀವಿ. ಶ್ರೀರಾಮುಲು ಅವರು DCM ಸ್ಥಾನ ಕೊಡೋವರೆಗೂ ಈ ಹೋರಾಟ ನಿಲ್ಲಂಗಿಲ್ಲ. ಗಂಗಾವತಿಯ ವಿದ್ಯಾನಗರದಲ್ಲಿ ಆರಂಭವಾದ ಈಶಾನ್ಯ ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ನಗರಸಭೆಯ ಸದಸ್ಯರಾದ ಉಮೇಶ್ ಸಿಂಗ್ಲಾಳ್ ಅವರು ಉದ್ಘಾಟಿಸಿದರು. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿ. ಗಂಗಾವತಿಯ ವಿದ್ಯಾನಗರದಲ್ಲಿ ಈಶಾನ್ಯ ವಲಯ ಮಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ನಗರಸಭೆಯ ಸದಸ್ಯರಾದ ಉಮೇಶ್ ಸಿಂಗ್ನಾಳ್ ಅವರು ಉದ್ಘಾಟಿಸಿದರು. ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶಂಕರಪ್ಪ ರಾಠೋಡ್, ದೈಹಿಕ ಶಿಕ್ಷಕರಾದ ಶಿವಕಾಂತ ತಳವಾರ್ ಹಾಗೂ ಯಂಕಪ್ಪ ತಳವಾರ್ ಅವರುಗಳು ಈಶಾನ್ಯ ವಲಯ ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಈಶಾನ್ಯ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಎಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈಶಾನ್ಯ ವಲಯದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾ ನೀತಿ ನಿಯಮಗಳಿಗೆ ನಿರ್ಣಯಕ್ಕೆ ಕ್ರೀಡೆಯಾಗಿ ಎಂದು ಈ ಮೂಲಕ ಪ್ರದಾನ ಮಾಡುತ್ತೇವೆ. ಕ್ರೀಡೆಗಳೆಲ್ಲ ಶಿಕ್ಷಣ ಎಷ್ಟು ಪ್ರಾಮುಖ್ಯ ಕೊಡ್ತೀವೋ ಕ್ರೀಡೆಗೆ ಅಷ್ಟೇ ಪ್ರಾಮುಖ್ಯ ಕೊಡಬೇಕು. ಏನು ಇದು ಒಂದು ದಿವಸ ಎರಡು ದಿವಸ ಆಟ ಅಲ್ಲ, ಇದು ಇವತ್ತು ಮುಗಿತು ನಾಳೆ ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ಇವರು ಬ್ಯಾಡ್ಮಿಂಟನ್ PV ಸಿಂಧು ಹೋಗಾಳೆ ವರ್ಲ್ಡ್ ನಂಬರ್ 1. ಹಂಗೆ ಎಲ್ಲರೂ ಭಾಗವಹಿಸಿ ಕ್ರೀಡೆಯಲ್ಲಿ ಪ್ರೋತ್ಸಾಹ ಕೊಡಬೇಕಾಗಿ ವಿನಂತಿ. ಆಮೇಲೆ ನಮ್ಮ ಆಯೋಜಕರಾದಂಥ ದೇವಪ್ಪರು, ಸಂಗಪ್ಪರು, ಆಮೇಲೆ ದೇವಪ್ಪರು ಹಾಗೂ ನಮ್ಮ ಟೀಚರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಈ ಸ್ಪೋರ್ಟ್ಸ್ ಯಶಸ್ವಿಯಾಗಲಿ ಅಂತೇಳಿ ಎಲ್ಲರಿಗೂ ಶುಭ ಹಾರೈಸ್ತೇವೆ. ದಿನ 8-9 ಕ್ಲಾಸಿನ ವಿದ್ಯಾರ್ಥಿ ಹಾಕಿ 6-7 ವಿದ್ಯಾರ್ಥಿಯಲ್ಲಿ ಆಡಿ ಜೈಘೋಷಿ ಹಾಕೋದು ತುಂಬ ತಪ್ಪು ಇದು. ಅದಕ್ಕೆ ದಯಮಾಡಿ ಎಲ್ಲ ಈ ಶಾಲೆಗೆ ಟೀಮಿನ ಮ್ಯಾನೇಜರಾಗಲಿ, ಶಾಲೆಯ ಮಕ್ಕಳುಗಳಾಗಲಿ, ಶಾಲೆಯ ಸಚಿವ ಆಗಲಿ, ದೈಹಿಕ ಶಿಕ್ಷಕ ದಯಮಾಡಿ ತಮ್ಮ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಿಗೆ ಸೊಲ್ಲಿ ಗೆಲ್ಲಿ, ಸುಲಭವೇ ಗೆಲ್ಲಿನ ಸೋಪಾನ. ಯಾರು ಗೆಲ್ಲಬಹುದು, ಯಾರು ಸೋಲ್ಬೋದು, ಎಲ್ಲರಂತೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಗೆಲ್ಲುವುದೇ ಒಬ್ಬರೇ. ಅವ್ರು ಎಂಥ ಟೀಮ್ ಗೆತ್ತಾರಪ್ಪ ಅಂದರೆ ಆತನಿಗೆ ಎಂಥ ಸ್ಕಿಲ್ ಇರುತ್ತೆ, ಆತನಿಗೆ ಎಂಥ ಕೋಚ್ ಕೊಟ್ಟಿರ್ತಾರೆ, ಅಂಥ ವಿದ್ಯಾರ್ಥಿ ಗೆಲ್ಲೇ ಗೆಲ್ಲುತ್ತಾರೆ. ದಯಮಾಡಿ ಆಡುವಾಗ
ಸುಮ್ಮನೆ ಈ ಪೊಲೀಸರು ಬರ್ತಾರೆ ಅವ್ರು ಕಿ ಮಾಡ್ತಾ ಇದ್ದಾನೆ. ಆಡೋ ಮಕ್ಕಳನ್ನ ನೋಡಬೇಡಿ ಸರ್, ನೋಡೋ ಮಕ್ಕಳನ್ನ ನೋಡ್ಕೊಳ್ಳಿ. ನೋಡಕ್ ಬರ್ತಾರಲ್ಲ ಅವರಿಂದ ಇಲ್ಲಿ ಗದ್ದಲ ಆಗೋದು, ಬೇರೆ ಇಲ್ಲ. ಆಡೋ ಮಕ್ಕಳಿಂದ ಯಾರು ಗದ್ದಲ ಮಾಡಲ್ಲ. ಈಗ ನೀವು ಪ್ರಮಾಣವಚನ ಮಾಡಿದ ಹಾಗೆ ತೀರ್ಪುಗಾರರ ಬದ್ಧಕ್ಕೆ ತೀರ್ಪರಾಗಿ ಅವರು ಕೊಟ್ಟದ ನಿರ್ಣಯ ಅಂತಿಮ ನಿರ್ಣಯ ಹಾಗೆ ಪಾಲಿಸಿಕೊಂಡು ಹೋಗಬೇಕು. ಮತ್ತು ಈ ಈಶಾನ್ಯ ವಲಯ ಪ್ರಾಥಮಿಕ ಶಾಲೆಯ ಕ್ರೀಡಾಕೂಟ ಕ್ರೀಡೆ ಇಲ್ಲದ ಜೀವನ ಕೀಡು ತಿಂದ ಹಣ್ಣಿನಂತೆ ಎನ್ನುವಂಥ ಮಾತಿನಂತೆ ಇವತ್ತು ಈಶಾನ್ಯ ವಲಯದ ಕ್ರೀಡಾಕೂಟದಲ್ಲಿ ಸುಮಾರು 22 ಶಾಲೆಗಳು ಭಾಗವಹಿಸ್ತಾ ಇದ್ದವು. ಇಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಯಾವುದೇ ತೊಂದರೆ ಆಗದಂತೆ ಮಕ್ಕಳನ್ನು ಯಾರು ಸಮರ್ಥರಾಗಿದ್ದಾರೆ ಅವರನ್ನು ಏನಪ್ಪ ಅಂದರೆ ಮುಂದಿನ ಒಂದು ತಾಲೂಕು ಮಟ್ಟಕ್ಕೆ ಕಳಿಸುವಂಥ ವ್ಯವಸ್ಥೆ ಆಗಬೇಕು. ಪ್ರತಿ ಸಾರಿ ಏನಪ್ಪ ಅಂದರೆ ಇಲ್ಲಿ ಆಡೋರಿಗಿಂತ ನೋಡೋರು ಭಾಳ ಜನ ಇರ್ತಾರೆ. ಇಲ್ಲಿ ನಿರ್ಣಾಯಕರು ಏನಪ್ಪ ಅಂದರೆ ಇಬ್ಬರು ಆದರೆ ನೋಡೋರು ಸಾವಿರಾರು ಜನ. ಸಣ್ಣ ಪುಟ್ಟ ತಪ್ಪುಗಳಾದರೆ ಏನಪ್ಪ ಅಂದರೆ ಕ್ರಿಕೆಟ್ನಲ್ಲಿ ಆದರೆ ಅಲ್ಲಿ ರೀಪ್ಲೇ ಮಾಡ್ತಾರೆ. ಒಂದು ವೇಳೆ ಅಲ್ಲಿ ಏನಾದರೂ ನಿರ್ಣಾಯಕರು ತಪ್ಪು ಕೊಟ್ಟರೆ ಅಲ್ಲಿ ಸರಿಯಾದ ನಿರ್ಣಯವನ್ನು ಕೊಡ್ತಾರೆ, ಆದರೆ ಇಲ್ಲಿ ರೀಪ್ಲೇ ಇರಲ್ಲ. ದಯವಿಟ್ಟು ಏನಂದರೆ ನಿರ್ಣಾಯಕರು ಕೂಡ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ನಿರ್ಣಯವನ್ನು ಕೊಡಬೇಕು. ಯಾರು ಸಮರ್ಥರಾಗಿರ್ತಕ್ಕಂಥ ಮಕ್ಕಳನ್ನು ಮಾತ್ರ ಅವರು ಮುಂದಿನ ಒಂದು ತಾಲೂಕು ಮಟ್ಟಕ್ಕೆ ಹೋಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ನಿರ್ಣಯವನ್ನು ಕೊಡಬೇಕು. ಯಾಕಂದರೆ ನಿರ್ಣಾಯಕರೇ ಇಲ್ಲಿ ಏನಪ್ಪ ಅಂದರೆ ಗಂಗಾವತಿಯ ಹಿರೇಜಂತಕಲ್ನ ಶ್ರೀ ಮುಡ್ಡಾಣೇಶ್ವರ ದೇವಸ್ಥಾನದ ಮುಖ್ಯ ಮಹಾದ್ವಾರ ಲೋಕಾರ್ಪಣೆ ಕಾರ್ಯಕ್ರಮ ವೈಭವದಿಂದ ನಡೆಯಿತು. ಬ್ರಹ್ಮಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣ ದರ್ಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ಸರ್ವಸುಗಂಧಸುಲೇಪಿತಲಿಂಗಂ ಬುದ್ಧಿವಿವರ್ಧನ ಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ಕನಕ ಮಹಾಮಣಿಭೂಷಿತಲಿಂಗಂ ಫಣಿಪತಿವೇಷ್ಟಿತ ಶೋಭಿತಲಿಂಗಂ ದಕ್ಷಸುಯಜ್ಞ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ದೇವಗಣಾರ್ಚಿತ ಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವಚಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಅಷ್ಟದಳೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಅಷ್ಟದರಿದ್ರ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಸುರಗುರು ಸುರವರ ಪೂಜಿತಲಿಂಗಂ ಸುರವನ ಪುಷ್ಪ ಸದಾರ್ಚಿತಲಿಂಗಂ ಪರಮ ಪರಂ ಪರಮಾತ್ಮಕಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ.
ಲಿಂಗಂ ಲಿಂಗಾಷ್ಟಕಮಿದಂ ಪುಣ್ಯಂ ಯಃ ಪಠೇತ್ ಶಿವ ಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತಿ. ದೇವಸ್ಥಾನದಲ್ಲಿ ಮಹಾದ್ವಾರ ನಿರ್ಮಾಣ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಕನ್ಸಾವಿಯಿಂದ ಬಂದು ಇವತ್ತು ಮುರುಘಾಣೇಶ್ವರ ಒಂದು ಸೇವೆಗೆ ಪಾತ್ರರಾಗಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಒಂದು ಮಹಾದ್ವಾರದ ಒಂದು ಹಿರಿಮೆ ಈ ಒಂದು ಮುರುಘಾಣೇಶ್ವರ ಸನ್ನಿಧಿ ಸಲ್ಲಿಸ್ತಕ್ಕಂಥದ್ದು. ಹಾಗೆಯೇ ಇಲ್ಲಿನ ಸದ್ಭಕ್ತರು ಹಾಗೂ ಮುರುಘಾಣೇಶ್ವರ ಯುವಕ ಸಂಘ ಹಾಗೂ ಬೊಂಪಾಯಿ ರೂಪಾಕ್ಷೇಶ್ವರ ಯುವಕ ಸಂಘ ಹಾಗೂ ಈ ಗಜಾನನ ಯುವಕ ಸಂಘ ಎಲ್ಲ ಸಂಘದ ಒಂದು ಸಮಿತ್ರರು ಸೇರಿಕೊಂಡು ಒಂದು ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ ನಿರ್ವಹಿಸತಕ್ಕಂಥ ಎಲ್ಲ ಈ ಒಂದು ಕುಟುಂಬದವರಿಗೆ ಆ ಮುರುಘಾಣೇಶ್ವರ ಹಾಗೂ ಪಂಪಾಪತೀಶ್ವರ ಎಲ್ಲರೂ ಅವರಿಗೆ ಒಂದು ಆರೋಗ್ಯ ಆಯುಸ್ಸು ನೀಡಲಿ. ಶ್ರೀ ಮುರುಘಾಣೇಶ್ವರ ದೇವಸ್ಥಾನದ ಮಹಾದ್ವಾರದ ಬಾಗಿಲವರ ದಾನಿಗಳಂತಹ ಸ್ಥಿತಿ ಮನ ಕನಸಾಗಿರುವವರು ಈ ಒಂದು ತಮ್ಮ ಸೇವೆಯನ್ನು ಮಾಡ್ಕೊಂಡು ಪ್ರತಿ ವರ್ಷದಲ್ಲಿ ಮಾಡಿದ್ರು. ಈ ವರ್ಷ ಕೂಡ ಭಾಳ ಅದ್ದೂರಿಯಾಗಿ ತಮ್ಮ ಒಂದು ಸೇವೆ ಮಾಡಿ ಮಹಾದ್ವಾರವನ್ನು ಆಗಮಿಸುತ್ತಾರೆ. ಈ ಒಂದು ಮಹಾದ್ವಾರದ ಕನಸು ಹಿಂದಿನಿಂದಲೂ ನಮ್ಮ ಯುವಕ ಸಂಘದಿಂದ ಭಾಳ ಆಸೆ ಆಗಿತ್ತು. ಕನಿಷ್ಠ 23-24 ವರ್ಷದಿಂದ ಮಹಾದ್ವಾರ ಮಾಡಬೇಕನ್ನೋ ಒಂದು ಸಂಘದ ಪ್ರಯತ್ನದ ಈ ವರ್ಷ ಅದು ಬಹಳ ಅದ್ದೂರಿಯಾಗಿ ದಾನಿಗಳ ರೂಪದಲ್ಲಿ ಬಂದು ಅವರು ನಮ್ಮ ಒಂದು ಸ್ಥಾನಕ್ಕೆ ಮಹಾದ್ವಾರನ್ನು ಕಟ್ಟಿಸಿಕೊಟ್ಟು ದಾನಿಗಳಿಗಾಗಿ ನಡೆದಿದ್ದಾರೆ. ಅವ್ರಿಗೆ ತುಂಬ ಹೃದಯದ ನಮ್ಮ ಸಂಘದ ಸಂಸ್ಥೆ ಎಲ್ಲ ಸಂಘದವರಿಂದ ಅವ್ರಿಗೆ ತುಂಬ ಹೃದಯ ಅನಂತಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈ ಒಂದು ಇವತ್ತಿನ ಕಾರ್ಯಕ್ರಮ ಮಹಾದ್ವಾರ ಶ್ರೀಮತಿ ಮಲ್ಲಮ್ಮ ತಿಮ್ಮನಗೌಡ ಕನಸಾವಿ ಇವರಿಂದ ಮಹಾದ್ವಾರ ಅವರ ಭಕ್ತಿ ಸೇವೆಯಿಂದ ಉದ್ಘಾಟನೆಗೊಂಡಿರುತ್ತದೆ. ಶ್ರೀ ಮಾನ್ಯ ಶ್ರೀ ಹೆಬ್ಬಾಳ ಅಜ್ಜನವರಿಂದ ಹಾಗೂ ಬಸವಿಕಾರನವರಿಂದ ಮಲೈತಾತ್ನವರಿಂದ ಉದ್ಘಾಟನೆಗೊಂಡಿರುತ್ತದೆ. ಹಾಗೆ ಎಲ್ಲರೂ ಈ ಥರ ಸೇವೆಯನ್ನು ಮಾಡಬೇಕಂತ ಭಕ್ತರಲ್ಲಿ ಕೇಳ್ತಿದ್ದೀವಿ. ದೇವರು ಬೇಕಾದಷ್ಟು ಎಲ್ಲರಿಗೆ ದುಡ್ಡು ಕೊಟ್ಟಿರ್ತಾನೆ, ಆದರೆ ಮಾಡೋ ಮನಸ್ಸು ಕೊಟ್ಟಿರೋಂಗಿಲ್ಲ. ಬೇಕಾದಷ್ಟು ಶ್ರೀಮಂತರಿರ್ತಾರೆ ಆದರೆ ಊರಲ್ಲಿ, ಆದರೆ ಮಾಡೋರಿಗೆ ಮಾತ್ರ ಕೆಲವೊಬ್ಬರಿಗೆ ಮಾತ್ರ ಮನಸ್ಸು ಕೊಟ್ಟಿರ್ತಾನೆ. ಆ ಮನಸ್ಸು ನಮ್ಮ ಮಲ್ಲಮ್ಮ ತಿಮ್ಮನಗೌಡ ಹೇಮರೆಡ್ಡಿ ಅವರಿಗೆ ಮುರುಘಾಣೇಶ್ವರ ಅನುಗ್ರಹ ಮಾಡಿದ್ದಾನೆ. ಅವ್ರ ಸೇವೆ ಅನನ್ಯ. ಎಲ್ಲ ಈ ಪಂಚಕ್ರೋಶಗಳಲ್ಲಿ ಒಂದಾಗಿರ್ತಕ್ಕಂಥ ಮುರುಘಾಣೇಶ್ವರ ಒಂದು ಹಂಪಿಯ ಪಂಚಕ್ರೋಶಗಳಲ್ಲಿ ಮುರುಘಾಣೇಶ್ವರನ ಒಂದು ದೇವಸ್ಥಾನ. ಇದು ಪುರಾತನ ದೇವಸ್ಥಾನ, ಆದರೆ ಕಾಲಾನುಕ್ರಮದಲ್ಲಿ ಇದೊಂದು ಸ್ವಲ್ಪ ಹಿಂದುಳಿದಿತ್ತು. ಆದರೆ ಭಕ್ತರ ಮನಸ್ಸಿನ ಮುಂದಿನಿಂದ ಇದು ಶುಕ್ಲ ಪಕ್ಷದ ಚಂದ್ರಮನಂತೆ ವೃದ್ಧಿಯಾಗುತ್ತಾ ಬಂದಿದೆ. ಈಗಾಗಲೇ ಭಕ್ತಾದಿಗಳು ಹೇಳಿದಂತೆ ಸುಮಾರು 89 ಇದರ ಚಟುವಟಿಕೆಗಳು ಪ್ರಾರಂಭವಾದವು. ಅಂದಿನಿಂದ ಇಂದಿನವರೆಗೂ ಯಾವತ್ತೂ ಒಂದು ವೃದ್ಧಿ ಹಾಕಂತಲೇ ಚಂದ್ರನಂತೆ ವೃದ್ಧಿ ಹಾಕಂತಲೇ ಈ ಕಾರ್ಯಕ್ರಮಗಳು ದೇವಸ್ಥಾನದ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಬಂದಿವೆ. ಈ ಹಿಂದೆ ನಮ್ಮ ಚಿಕ್ಕಕುಪದ ಚನ್ನವೀರ ಶರಣರ ಒಂದು ಆಜ್ಞೆ ಪ್ರಕಾರ ಇಲ್ಲಿ ಭಕ್ತಾದಿಗಳು ಈ ಸಂಘದ ಎಲ್ಲ ಹಿರಿಯರು ಕೂಡಿ ಒಂದು ಪುರಾಣವನ್ನು ಪ್ರಾರಂಭ ಮಾಡಬೇಕು, ಶರಣಸಭೆ ಪುರಾಣವನ್ನು ಪ್ರಾರಂಭ ಮಾಡಬೇಕು. ದಾಸೋಹಕ್ಕೆ ಜೋಳದ ಅನ್ನವನ್ನೇ ಬಳಸಬೇಕು, ಜೋಳದ ಪ್ರಸಾದವನ್ನೇ ಮಾಡಬೇಕಂತೇಳಿ ಅಪ್ಪಣೆ ಮಾಡಿದ್ರಂತೆ. ಆ ಮಾತನ್ನು ಸಹ ಗುರು ವಚನೋಪದೇಶವು ಲಾಲಿಸೋದಾಗಲಿ ನರರಿಗೆ ಮುಕ್ತಿ ಎನ್ನುವ ಹಾಗೆ ಬಹುಶಃ ಮುಕ್ತಿದಾಯಕವಾಗಿರ್ತಕ್ಕಂಥ ದಾಸೋಹ ಕಾರ್ಯವನ್ನು ಶರಣರ ಕಾರ್ಯಕ್ರಮವನ್ನು ಜ್ಞಾನ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ದೇವಾಲಯದ ಸರ್ವತೋಭಿವೃದ್ಧಿ ಪೂಜೆ ಕೈಂಕರ್ಯದಿಂದ ಹಿಡಿದು ದಾಸೋಹ ಮತ್ತು ಮಠದ ಅಭಿವೃದ್ಧಿ ಸರ್ವರಿಗೆ ಭಕ್ತಾದಿಗಳಿಗೆ ಅನುಕೂಲವಾಗುವಂಥ ಎಲ್ಲ ಸೌಕರ್ಯಗಳನ್ನು ಈ ಹಿರಿಯ ಜನಕೆಲದ ಮುರುಘಾಣೇಶ್ವರ ಸಮಸ್ತ ಸದ್ಭಕ್ತರು ಮಾಡಿದರೆ ಇದು ಒಂದು ಕೊರತೆ ಇತ್ತು, ಮಹಾದ್ವಾರದ ಒಂದು ಕೊರತೆ ಇತ್ತು. ಅವರ ಕನಸು ಬಹಳ ದಿವಸದಿತ್ತು, ಆದರೆ ಕನಸನ್ನು ನನಸಾಗಿ ಮಾಡಿರ್ತಕ್ಕಂಥ ಇದೇ ಊರಿನ ಸದ್ಭಕ್ತರಾಗಿರ್ತಕ್ಕಂಥ ಭಕ್ತಿ ಸೇವೆ ಮಾಡಿರ್ತಕ್ಕಂಥ ತಿಮ್ಮಣ್ಣ ಮತ್ತು ಕನಸಾವಿಯವರು, ಅವರ ಧರ್ಮಪತ್ನಿಯರಾಗಿರ್ತಕ್ಕಂಥ ಮಲ್ಲಮ್ಮನವರು, ಅವರ ಮಕ್ಕಳಾಗಿರ್ತಕ್ಕಂಥ ಅಂಬರೀಷ ಮತ್ತು ಇನ್ನುಳಿದಿರ್ತಕ್ಕಂಥ ಸಹೋದರರು ಎಲ್ಲರೂ ಕೂಡಿ ಈ ಒಂದು ಭಕ್ತಿ ಸೇವೆಯನ್ನು ಮಾಡಿದರೆ ಮಹಾದ್ವಾರವೊಂದನ್ನೇ ಬಹುಶಃ ಪ್ರಥಮವಾಗಿ ಬರತಕ್ಕಂಥದ್ದು ಮಹಾದ್ವಾರ ದೇವಾಲಯಕ್ಕೆ ಆಕರ್ಷಣೆಯಾಗಿರ್ತಕ್ಕಂಥ ಭಕ್ತಿಗೆ ಬಾಗುವಂಥ ಒಂದು ಹೃದಯವನ್ನು ತೋರಿಸುವಂಥ ಶಕ್ತಿಯನ್ನು ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಸಿರಿಬಂದ ಕಾಲಕ್ಕೆ ಕರೆದು ದಾನ ಮಾಡು ಎನ್ನುವ ಹಾಗೆ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಸಿರಿ ಸಂಪತ್ತು ಬಹಳ ದೊಡ್ಡದು, ವಿನಃ ಪೌಷ್ಟಿಕವಾಗಿರ್ತಕ್ಕಂಥ ಸಂಪತ್ತು ಬಹಳ ದೊಡ್ಡದು. ಗಂಗಾವತಿಯ ಸರೋಜಮ್ಮ ಕಲ್ಯಾಣ ಮಂಟಪದಲ್ಲಿ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮವನ್ನು ಶಾಸಕರಾದ ಪರಣ್ಣ ಮುನವಳ್ಳಿ ಅವರು ಉದ್ಘಾಟಿಸಿದರು.
ಗಂಗಾವತಿಯ ಸರೋಜಮ್ಮ ಕಲ್ಯಾಣ ಮಂಟಪದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶಾಸಕರಾದ ಪರಣ ಮುನವಳ್ಳಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವೇದಿಕೆಯಲ್ಲಿ ಗಣ್ಯರಾದ ಪ್ರಣವಾನಂದ, ಎಚ್ ಸಿ ಯಾದವ್, ಎಪಿಎಂಸಿ ಅಧ್ಯಕ್ಷರಾದ ಸಣ್ಣಕ್ಕಿ ನೀಲಪ್ಪ, ನಗರಸಭೆಯ ಸದಸ್ಯರಾದ ಸಿಂಗ್ನಾಳ್ ಉಮೇಶ್ ಹಾಗೂ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭೆಯ ರಾಜ್ಯ ನಾಯಕರಾದ ಹನುಮಂತಪ್ಪ ನಾಯಕ ಅವರುಗಳು ಉಪಸ್ಥಿತರಿದ್ದರು. ಮುಖ್ಯವಾಗಿ ಇವತ್ತು ಯಾಕೆ
ಗಂಗಾವತಿಯ ಶ್ರೀ ಈರಣ್ಣ ದೇವರ 25ನೇ ವರ್ಷದ 108 ಕುಂಭ ಮಹೋತ್ಸವ ಆಗಸ್ಟ್ 29ರಂದು ಗುರುವಾರ ನಡೆಯಲಿದೆ. ಬ್ರಹ್ಮಮುರಾರಿಸುರಾರ್ಚಿತಲಿಂಗಂ ನಿರ್ಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ದೇವಮುನಿ ಪ್ರಬಲಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣ ದರ್ಪ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಗಂಗಾವತಿಯ ಹೃದಯ ಭಾಗದಲ್ಲಿರುವ ಶ್ರೀ ಈರಣ್ಣ ದೇವರ 25ನೇ ವರ್ಷದ 108 ಕುಂಭ ಮಹೋತ್ಸವ ಆಗಸ್ಟ್ 29ರಂದು ಗುರುವಾರ ವೈಭವದಿಂದ ನಡೆಯಲಿದೆ. ಕುಂಭ ಮಹೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದ್ದು ಸಕಲ ಭಕ್ತಾದಿಗಳು ಆಗಮಿಸಿ ಶ್ರೀ ಈರಣ್ಣ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಶ್ರೀ ಈರಣ್ಣ ದೇವರ 108 ಕುಂಭಾಭಿಷೇಕವನ್ನು ನಾವು ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಿಂದ ಈರಣ್ಣ ದೇವಸ್ಥಾನಕ್ಕೆ ಬಹಳ ವಿಜೃಂಭಣೆ ಸಕಲ ವಾದ್ಯ ವೈಭವದೊಂದಿಗೆ ಖಡ್ಗಮೇಳ ವೀರಗಾಸೆ ಪುರವಂತಿಕೆ ಅವರ ಸಮಕ್ಷಮದಲ್ಲಿ ಪ್ರಮುಖ ಬೀದಿಯಲ್ಲಿ ಕುಂಭಾಭಿಷೇಕವನ್ನು ಈರಣ್ಣ ದೇವಸ್ಥಾನಕ್ಕೆ ತರಲಾಗುತ್ತೆ. ಆ ಗಂಗಾಸ್ಥಳ ಪ್ರಾರಂಭ 29ನೇ ತಾರೀಕು ಗುರುವಾರ ದಿನ ಬೆಳಗ್ಗೆ 7 ಗಂಟೆಗೆ ಗುರು ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿ ಸಾಮಾನ್ಯವಾಗಿ ನಾವು ಅಲ್ಲಿ 8:30 ಬಿಟ್ಟು ಇಲ್ಲಿ 12:30 ಬಂದ ನಂತರ ಈರಣ್ಣ ದೇವರ ಗಣಪತಿಯವರ ಮತ್ತು ಶ್ರೀ ವೀರಭದ್ರ ದೇವರಿಗೆ ಕುಂಭದ ಒಂದು ಅಭಿಷೇಕವನ್ನು ಮಾಡಲಾಗುತ್ತೆ. ಮಹಾಮಂಗಳಾರತಿ ನಂತರ ಮಹಾಪ್ರಸಾದ ಈ ದೇವಸ್ಥಾನದಲ್ಲಿ ಜರುಗುತ್ತೆ. ಕಾರಣ ಇದು ನಮ್ಮ ದೇವಸ್ಥಾನದ 25ನೇ ವರ್ಷದ ಕುಂಭಾಭಿಷೇಕ ಆಗಿರುತ್ತದೆ. ಅಲ್ಲದೆ ಶ್ರೀ ಈರಣ ದೇವರ ವೀರಭದ್ರೇಶ್ವರ ಮತ್ತು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇದು 3ನೇ ವರ್ಷ ಆಗಿರುತ್ತದೆ. ಗಂಗಾವತಿಯ ಆರಾಧ್ಯ ದೇವ ಶ್ರೀ ಈರಣ ದೇವರ 25ನೇ ವರ್ಷದ ಕುಂಭಾಭಿಷೇಕ ಹಾಗೂ ನೂತನವಾಗಿ ನಿರ್ಮಿಸಿದಂಥ ಗಣೇಶ ವೀರಣ್ಣ ಮತ್ತು ವೀರಭದ್ರೇಶ್ವರ ದೇವರ ಪ್ರತಿಷ್ಠಾಪನಾ 3ನೇ ವರ್ಷದ ಅಂಗವಾಗಿ ಪ್ರತಿದಿನ ಬೆಳಗ್ಗೆ ಶ್ರೀ ಚನ್ನಬಸವ ಸ್ವಾಮಿ ಮಠದಿಂದ ಭಜನೆ ಪ್ರಾರಂಭವಾಗಿ ಚನ್ನಬಸವ ಸ್ವಾಮಿಯ ಗಂಜಿಗೆ ಹೋಗಿ ಪುನಃ ಮಲ್ಲಿಕಾರ್ಜುನ ಮಠಕ್ಕೆ ಬಂದು ಅಲ್ಲಿ ಪೂಜಾ ಪ್ರಸಾದವಾದ ನಂತರ ಭಜನೆ ಮುಗಿದಿದೆ. ಅದೇ ಪ್ರಕಾರವಾಗಿ ನಡೆದಂಥ 1 ತಿಂಗಳ ಭಜನೆಯ ಪರ್ಯಂತರ ಭಜನೆಯ ಮಂಗಳಂಗವಾಗಿ ಮತ್ತು ಶ್ರೀ ಈರಣ್ಣ ದೇವರಿಗೆ ನಡೆತಕ್ಕಂಥ 1 ತಿಂಗಳ ಪರ್ಯಂತರ ರುದ್ರಾಭಿಷೇಕದ ಮಂಗಳದ ಅಂಗವಾಿ ದಿನಾಂಕ 29/8/2019 ಗುರುವಾರ ಬೆಳಗ್ಗೆ ಶ್ರೀಗುರು ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಿಂದ 108 ಕುಂಭಗಳ ಮೆರವಣಿಗೆಯನ್ನು ಮಾನ್ಯ ವೇದಮೂರ್ತಿ ರೇವಣಸಿದ್ದಯ್ಯ ಸ್ವಾಮಿಗಳು ಭುಜಂಗನಗರ್ ಮತ್ತು ವಾಸು ಕೊಳಗದ ಇಂಜಿನಿಯರ್ ಸಮ್ಗಂಡಿ ಲಿಂಗಪ್ಪ ಮತ್ತು ಪರಿಗೆ ನಾಗರಾಜ್ ಇವರ ಪುರವಂತಿಕೆಯೊಂದಿಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಶ್ರೀಮಠಕ್ಕೆ ಆಗಮಿಸುತ್ತದೆ. ಈ ಗಂಗಾವತಿ ತಾಲೂಕಿನ ಕಿಷ್ಕಿಂದ ಅಂಜನಾದ್ರಿ ಬೆಟ್ಟದ ಹತ್ತಿರ ಕರಡಿಯೊಂದು ಅರಣ್ಯ ಇಲಾಖೆಯವರು ಇರಿಸಿದ್ದ ಬೋನಿಗೆ ಬಿದ್ದಿದೆ.
ಗಂಗಾವತಿ ತಾಲೂಕಿನ ಕಿಷ್ಕಿಂದ ಅಂಜನಾದ್ರಿ ಬೆಟ್ಟದ ಹತ್ತಿರ ಕರಡಿಯೊಂದು ಅರಣ್ಯ ಇಲಾಖೆಯು ಇರಿಸಿದ್ದ ಬೋನಿಗೆ ಬಿದ್ದಿದೆ. ಸುಮಾರು 17 ವರ್ಷ ಪ್ರಾಯದ ಈ ಕರಡಿ ಕಳೆದ 1 ತಿಂಗಳಿಂದ ಹನುಮನಹಳ್ಳಿ, ಚಿಕ್ಕರಾಂಪುರ, ಪಂಪಾಸರೋವರ, ಜಂಗ್ಲಿ, ಬಿರ್ಪಾಪುರಗಟ್ಟಿ ಗ್ರಾಮಗಳ ಸುತ್ತ ಕಾಣಿಸಿಕೊಂಡು ಜನರಲ್ಲಿ ಆತಂಕ ಮೂಡಿಸಿತ್ತು. ಈ ಕುರಿತಾಗಿ ಅರಣ್ಯ ಇಲಾಖೆಗೆ ದೂರು ಸಲ್ಲಿಸಿದ್ದ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕರಡಿಯನ್ನು ಸೆರೆ ಹಿಡಿಯುವಂತೆ ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರು. ಆನಗುಂದಿ ಪ್ರದೇಶದ ಸುತ್ತಮುತ್ತ ಬಾಳೆ ಬೆಳೆ ಬೆಳೆಯುತ್ತಿರುವುದರಿಂದ ಈ ಪ್ರದೇಶದಲ್ಲಿ ಕರಡಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವೆ. ಕರಡಿ ಬೋನಿಗೆ ಬಿದ್ದಿರುವ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನಕಗಿರಿಯ ನವಲೆಯಲ್ಲಿ ಮರಳಿನ ದಿಬ್ಬ ಕುಸಿದು 3 ಮಕ್ಕಳು ಸಾವು. ವಿದ್ಯಾನಗರದಲ್ಲಿ ಈಶಾನ್ಯ ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಆರಂಭ. ಮತ್ತು ಅಂಜನಾದ್ರಿ ಬೆಟ್ಟದ ಹತ್ತಿರ ಬೋನಿಗೆ ಬಿದ್ದ ಕರಡಿ. ಮುಂದಿನ ಜೆಎಸ್ಪಿನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.